ಮೇಕೆದಾಟು ಯೋಜನೆ ಇದು ನಮ್ಮ ರಾಜ್ಯದ ಹಕ್ಕು ತಮಿಳುನಾಡು ರಾಜ್ಯದ ಪರವಾನಗಿ ನಮಗೆ ಬೇಕಾಗಿಲ್ಲ ಮೊದಲು ನಾವೇನು ಬಿಳುಗುಂಬದಲ್ಲಿ ಸ್ವಾಭಾವಿಕ ವರ್ಷದಲ್ಲಿ 192 ಟಿಎಂಸಿ ಅನ್ನು ಬಿಡ್ಬಿಡ್ತಿದ್ದೀವಿ ಈಗ ಕಾವೇರಿ ತೀರ್ಪು ಬಂದ ಮಂತ್ರಿ ತೀರ್ಪು ಬಂದ ಮೇಲೆ 177 ಟಿಎಂಸಿ ನೀರನ್ನು ಬಿಡಬೇಕು ಅದು ಸ್ವಾಭಾವಿಕ ವರ್ಷದಲ್ಲಿ ಅದು ನಮಗಿರುವಂತದ್ದು ಒಂದೇ ಅಪ್ಲಿಕೇಶನ್ ಅದು ಆಸ್ ಲಾಂಗ್ ಆಸ್ ವಿ ಲಿವ್ 177.8 ಟಿಎಂಸಿ ಟು ತಮಿಳುನಾಡಿನ ನಾರ್ಮಲ್ ಇಯರ್ ತಮಿಳುನಾಡು ಖಾತೆ ತೆಗೆದು ಪ್ರಶ್ನೆ ಬರುತ್ತದೆ ಮತ್ತು ಇದು ಮೇಕೆದಾಟು ನಾನು ಏನಾದರೂ ಸಚಿವನಾಗಿದ್ದಾಗ ನಾನು ಕೂಡ ಅದನ್ನು ನಾರಿಮನ್ ಅವ್ರಿಗೆ ಚರ್ಚೆ ಮಾಡಿ ಆ ಪ್ರಪೋಸಲನ್ನು ಫಸ್ಟ್ ಟೈಮ್ ನಾವು ಈ ಬೆಂಗಳೂರು ರೀಜನಲ್ ಆಫೀಸ್ ಸಿ ಡಬ್ಲ್ಯೂ ಸಿ ಆಫೀಸ್ಗೆ ಮೂವ್ ಮಾಡಿದಂಥದ್ದು ನಾರಿಮನ್ ಅವರು ಹೇಳಿದರು ಗೋ ಅಂಡ್ ವಿತ್ ದ ಪ್ರೊಜೆಕ್ಟ್ ಹೂ ಪ್ರಿವೆಂಟ್ಸ್ ಯು ಅಂತ ಹೇಳಿ ಹೀಗಾಗಿ ಇದು ನಮ್ಮ ರಾಜ್ಯದ ಹದ್ದಿನಲ್ಲಿ ಬರುವಂಥದ್ದು ನಮ್ಮ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಆ ವಿದ್ಯುತ್ ಉತ್ಪಾದನೆ ನಾನ್ ಕನ್ಸಂಪ್ಷನ್ ಮುಂದೆ ಹೋಗ್ತದೆ ಮತ್ತೆ ನೀರು ತಮಿಳುನಾಡಿಗೆ ಹರಿದು ಹೋಗ್ತದೆ ನಾವು ಮೇಕೆದಾಟದಲ್ಲಿ ಹಿಡ್ಕೊಳ್ಳುವಂಥ ನೀರು ಯಾವಾಗ ಎಷ್ಟೋ ವರ್ಷಗಳು ನೀವು ನೋಡಿದ್ದೀರಿ ಫ್ಲಡ್ ಬರ್ತದೆ ಆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಸುಮಾರು 58 ಟಿಎಂಸಿ ನೀರನ್ನು ನಾವು ಅಲ್ಲಿ ಶೇಖರಣೆ ಮಾಡಿಕೊಂಡು ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಹಳ್ಳಿಗಳೇನಿದ್ದಾವೆ ಅದನ್ನು ನೀರು ಒದಗಿಸಲಿಕ್ಕೆ ಮತ್ತು ಸಂಕಷ್ಟ ಬಂದಾಗ ಅದನ್ನು ಬಳಸ್ಕೊಳ್ಳಿಕ್ಕೆ ಒಂದು ಹೊಸ ಸಾಧ್ಯ ಆಗ್ತದೆ ಇದು ತಮಿಳುನಾಡು ಕೂಡ ಕೆರೆ ತೆಗೆಯುವಂಥದ್ದು ಅವಶ್ಯಕತೆ ಇಲ್ಲ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಯಾವಾಗ ಅವ್ರಿಗೆ ಸಂಕಷ್ಟದ ವರ್ಷ ಇರ್ತದೆ ಕುಡಿಯೋಕ್ಕೆ ನೀರಿಗೆ ಕೊಡೋಕ್ಕೆ ಒಂದು ಗೆಸ್ಟರ್ ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಫ್ಲಡ್ ನೀರನ್ನು ಶೇಖರಣೆ ಮಾಡಿಕೊಂಡು ನಾವು ನಮ್ಮ ಹದ್ದಿಯಲ್ಲಿ ನಾವು ನೀರು ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ತಮಿಳುನಾಡು ಕೆರೆ ತೆಗೆದು ಸರಿಯಲ್ಲ ತಮಿಳುನಾಡಿಗೆ ನಮ್ಮ ರಾಜ್ಯ ಮಾಡಬೇಕಾಗಿರುವಂಥದ್ದು ಸ್ವಾಭಾವಿಕ ಮಳೆ ಆಗಿದ್ದಾಗ ಸಾಮಾನ್ಯ ವರ್ಷದಾಗ ಮಳೆ ವರ್ಷದಿದ್ದಾಗ 177.8 ನೀರನ್ನು ನಾವು ಅವ್ರಿಗೆ ಮುಟ್ಕೊಡ್ಬೇಕು ನಾವು ಕೊಟ್ಟೆಗೆ ಕೊಡ್ತೀವಿ ಸ್ವಾಭಾವಿಕ ವರ್ಷದಾಗ ಫ್ಲಡ್ ಇರೋದ್ರೆ ಕೊಡ್ತೀವಿ ಯಾವಾಗ ಸಂಕಷ್ಟ ವರ್ಷ ಇರ್ತದೆ ಆವಾಗ ಪ್ರಪೋರ್ಷನೆಟ್ಲಿ ಹೋಗ್ತದೆ ನೀರು ಯಾವಾಗ ಫ್ಲಡ್ ಇರ್ತದೆ ಆವಾಗ ನಾವು ಶೇಖರಣೆ ಮಾಡ್ತೀವಿ ಹೀಗಾಗಿ ಈ ತಮಿಳುನಾಡು ಇದರಲ್ಲಿ ತಕರಾರು ತೆಗೆಯುವಂಥದ್ದಲ್ಲ ನಮ್ಮ ರಾಜ್ಯ ತೆರೀಕರಿಸ್ಕೊಳ್ಬೇಕಾಗಿಲ್ಲ ನಮ್ಮ ರಾಜ್ಯ ಮುಂದುವರಿಬೇಕು ಆ ಯೋಜನೆಯನ್ನು ಅನುಷ್ಠಾನಗೊಳ್ಬೇಕು ನಮ್ಮ ಸಂಪೂರ್ಣವಾದಂಥ ಸಹಕಾರ ಇರ್ತದೆ ನಾನು ಮಾಜಿ ನೀರಾವರಿ ಸಚಿವನಾಗಿ ಒಂದು ದಿವಸ ಸರ್ಕಾರಕ್ಕೆ ಬೆಂಬಲ ಕೊಡ್ತೇನೆ ಕರ್ನಾಟಕ ಸ್ಟೇಟ್ ಶುಡ್ ಗೋ ಅಹೆಡ್ ಆ್ಯಂಡ್ ಎಕ್ಸರ್ಸೈಸ್ ಅವರ್ ರೈಟ್ ಲಾಫುಲಿ ಲೀಗಲಿ ಟೆಕ್ನಿಕಲಿ ಸರ್ ಈಗ ಡಿ ಎಂ ಕೆ ಸರ್ಕಾರ ಕೇಂದ್ರ ಸರ್ಕಾರ ನೋಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗಿರೋ ಕೂಡ ಕೇಂದ್ರ ಸರ್ಕಾರ ಒಂದು ದಿವಸ ನಾವು ಒತ್ತಡ ಹಾಕ್ತೀವಿ ರಾಜಕೀಯ ಒತ್ತಡ ಬೇಡ ಇಲ್ಲಿ ಟೆಕ್ನಿಕಲಿ ಡೀಟೇಲ್ಸ್ ನಾನು ಹೇಳಿದಿರಲ್ಲ ಸ್ವಾಭಾವಿಕ ವರ್ಷದಲ್ಲಿ ನಿಮ್ಗೆ ನೀರು ಕೊಡ್ತೀವಿ ನಾವು ಅದರಲ್ಲೇನೋ ನಾವು ಹಿಂದೆ ಬಂದೆ ನೋಡೋದಲ್ಲ ಸಂಕಷ್ಟ ವರ್ಷದಲ್ಲಿ ಪ್ರೊಪೋಷನ್ ಆಗಿ ಇದು ಮಾಡ್ತೀವಿ ಫ್ಲಡ್ ಇದ್ದಾಗ ನಾವು ನೀರು ಕಲೆಕ್ಟ್ ಮಾಡ್ತೀವಿ ಸೊ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಇದನ್ನು ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಬೇಕಾಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ನೀವು ಸರ್ವಪಕ್ಷ ಸಭೆ ಕರೀರಿ ಮಾಜಿ ಮುಖ್ಯಮಂತ್ರಿಗಳನ್ನ ಮಾಜಿ ನೀರಾವರಿ ಸಚಿವರನ್ನ ನಮ್ಮೆಲ್ಲರೂ ಕೂಡ ಕರೀರಿ ನಾವು ಕೂಡ ನಮ್ಮ ಸಲಹೆಯನ್ನ ಸಹಕಾರವನ್ನ ರಾಜ್ಯ ಸರ್ಕಾರ ಕೊಡ್ತೇವೆ ಸರ್ ಈಗ ಡಿ ಎಂ ಕೆ ಸರ್ಕಾರ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿ ಕಾಂಗ್ರೆಸ್ ಲೀಡರ್ಗಳು ಏನಾದ್ರು ಕನ್ವಿನ್ಸ್ ಮಾಡಕ್ಕೆ ಸಾಧ್ಯ ಐತಿ ಯಾರಿಗೆ ಡಿ ಎಂ ಕೆ ಹ್ಯಾಸ್ ಅಲೈನ್ಸ್ ವಿತ್ ಕಾಂಗ್ರೆಸ್ ಇನ್ ತಮಿಳುನಾಡು ಅದನ್ನು ಉಪಕಾರ ನಾವು ಮಾಡ್ತೀವಿ ನಾನು ದಿನೇಶ್ ಗುಂಡೂರು ಅವ್ರು ಇದು ಮಾಡ್ತೀವಿ ಇದ್ರಾಗ ನಿಮಗೇನು ಹಾನಿ ಇಲ್ಲಪ್ಪ ನಿಮ್ಮ ತಮಿಳುನಾಡಿಗೆ ಸ್ವಾಭಾವಿಕ ವರ್ಷದಲ್ಲಿ ನಿಮ್ಗೆ ನೀರು ಕೊಡ್ತೀವಿ 172 ಎಂಸಿಯನ್ನು ಸಂಕಷ್ಟ ಬಂದಾಗ ಪ್ರಪೋರ್ಷನ್ ಶೇರ್ ಮಾಡ್ತೀವಿ ಮಳೆ ಬಂದಾಗ ನಾವು ಸಂಗ್ರಹಣೆ ಮಾಡ್ತೀವಿ ನಿಮ್ಗೆ ಯಾವಾಗ ಕುಡಿ ನೀರು ತ್ರಾಸ ಬೀಸಿದಾಗ ಏನು ಸಂಗ್ರಹಣೆ ಮಾಡ್ಕೊಂಡಿರ್ತೀವಲ್ಲ ಫ್ಲಡ್ನ ನೀರಿನಾಗ ಅದನ್ನು ನಿಮಗೂ ಒಂದು ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡಿಕೊಂಡಾಗ ನಮ್ಗೆ ಎಷ್ಟು ಸದ್ಯ ಆಗಸ್ಟ್ ನೀರು ಕೊಡ್ತೀವಿ ನಮ್ಮ ಹದ್ದಿದಲ್ಲಿ ಬರ್ತದೆ ನಮ್ಮ ಹಕ್ಕು ಅಂತೇಳಿ ನಾನು ದಿನೇಶ್ ಗುಂಡೂರು ಅವರು ಜನರಲ್ ಸೆಕ್ರೆಟರಿ ಇದ್ದಾರೆ ತಮಿಳುನಾಡಿಗೆ ಅವ್ರ ಮುಖಾಂತರ ಕೂಡ ಕನ್ವೆ ಮಾಡ್ತೀವಿ ಬಟ್ ಅದು ದಟ್ ಇಸ್ ನಾಟ್ ದ ಸೋರ್ ನಾವು ವಿಲ್ ಗೋ ರೈಟ್ ರಾಯಲಿ ನಮ್ದೆ ವಿ ಆರ್ ಆನ್ ದ ರೈಟ್ ಪಾತ್ ವಿ ಆರ್ ಆಲ್ ದ ರೈಟ್ ಇದು ಹೇಳಿದ್ರೆ ಇಷ್ಟೇ ಇರುತ್ತೆ ಎಷ್ಟು